ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚೆಸ್ ಪಂದ್ಯವನ್ನು ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ ಇದು ನಡೆದದ್ದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ಯಲ್ಲಿ ಆಡಿರುವಂತಹ ಆಟಗಾರರು ಭಾರತದ ಆದಿಬಾನ್ ಭಾಸ್ಕರನ್ ಎನ್ನುವಂಥವರು ಅವರ ಅಪೋನೆಂಟ್ ಆಗಿರುವಂತವರು ಡೇವಿಡ್ ನವಾರ ಅನ್ನುವಂಥವರು ಬ್ಲಾಕ್ ಪೀಸ್ ಗಳನ್ನು ಹೊಂದಿರ್ತಾರೆ ಹಾಗೂ ಆದಿಬಾನ್ ಅವರು ವೈಟ್ ಪೀಸಸ್ ಗಳನ್ನು ಹೊಂದಿರ್ತಾರೆ ಹಾಗೂ ಅವರು ಸ್ಟಾರ್ಟ್ ಮಾಡ್ತಾರೆ ಬಿ ಇಂದ ಅಂತಂದ್ರೆ ಇದನ್ನ ನಿಮ್ಸು ವಿಚ್ ಲಾರ್ಜನ್ ಅಟ್ಯಾಕ್ ಓಪನಿಂಗ್ ಅಂತ ಕರೀತಾರೆ ತುಂಬಾ ಪಾಪ್ಯುಲರ್ ಏನಿಲ್ಲ ಆದರೂ ಸಹ ಇವತ್ತಿನ ದಿನಗಳಲ್ಲಿ ತುಂಬಾ ಗಳು ಈ ತರದ ಓಪನಿಂಗ್ ಅನ್ನು ಮಾಡ್ತಾರೆ ಯಾಕಂತಂದ್ರೆ ಅವರ ಗೆ ಒಂದು ಒಳ್ಳೆ ಡಯಾಗ್ನಲ್ ಅನ್ನು ಕೊಡುವ ಸಲುವಾಗಿ ಈ ರೀತಿಯಂತ ಓಪನಿಂಗ್ಗಳನ್ನು ತುಂಬಾ ಸಲ ನೀವು ಸಹ ನೋಡಿರ್ತೀರಾ ಇದಕ್ಕೆ ಪ್ರತ್ಯುತ್ತರವಾಗಿ ಈ ಫೈ ಅನ್ನ ಆಡಿದರೆ ಡೇವಿಡ್ ಅವರು ಬಿಶಪ್ ಅನ್ನ ಬಿ ಟು ತೆಗೆದುಕೊಂಡು ಹೋಗ್ತಿದ್ದಾರೆ ಐಡಿಯಾವನ್ನ ಕಂಟಿನ್ಯೂ ಮಾಡಿಬಿಟ್ಟು ನೈಟ್ ಅನ್ನ ಸಿಕ್ಸ್ ಗೆ ಡೆವಲಪ್ ಮಾಡ್ತಾ ಇದ್ರೆ ಆದಿಬಾನ್ ಅವರು ತಮ್ಮ ಸಿ ಪೋನ್ ಅನ್ನ ಸಿ ಮಾಡ್ತಾ ಇದ್ದಾರೆ ಈ ಪೊಸಿಷನ್ ಅಲ್ಲಿ ಬೇಸಿಕಲಿ ಇ ಪಾನ್ ಅನ್ನ ಪುಷ್ ಮಾಡಿಬಿಟ್ಟು ಈ ತ್ರೀಗೆ ಬಿಷಪ್ ಅನ್ನ ಡೆವಲಪ್ ಮಾಡುವಂತದ್ದು ಮೇನ್ ಲೈನ್ ಏನೇ ಇರಲಿ ಆದಿಬಾನ್ ಅವರು ಸಿ ಫೋರ್ ಅನ್ನ ಆಡ್ತಾ ಇದ್ದಾರೆ ನೈಟ್ ಅನ್ನ ಎಫ್ ಸಿಕ್ಸ್ ಗೆ ಬ್ಯಾಕ್ ಇಲ್ಲಿ ಡೆವಲಪ್ ಮಾಡ್ತಾ ಇದ್ರೆ ಆದಿ ಬಾನರು ತಮ್ಮ ನೈಟ್ ಅನ್ನ ಎಫ್ ಗೆ ಡೆವಲಪ್ ಮಾಡ್ತಾ ಇದ್ದಾರೆ ಎಫ್ ಗೆ ಡೆವಲಪ್ ಮಾಡೋದ್ರ ಮೂಲಕ ಬೇಸಿಕಲಿ ಇಲ್ಲಿ ಇ ಫೈ ಇರುವಂತ ಬ್ಲಾಕ್ ಮತ್ತು ನೈಟ್ ಇಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೇವಲ ಒಂದು ಪೀಸ್ ಇಂದ ಆ ಪಾನ್ ಅನ್ನ ಡಿಫೆಂಡ್ ಮಾಡ್ತಾ ಇದೆ ಹಾಗಾಗಿ ಡೇವಿಡ್ ನವಾರ್ ಅವರು ಇಲ್ಲಿ ತಮ್ಮ ಇ ಫೋರ್ ಅಲ್ಲಿ ಸಾರಿ ಇ ಫೈ ಅಲ್ಲಿ ಪಾನ್ ಪೋನ್ ಅನ್ನ ಇ ಫೋರ್ ಮಾಡೋದ್ರ ಮೂಲಕ ಕೌಂಟರ್ ಅಟ್ಯಾಕ್ ಮಾಡುವುದರ ಮೂಲಕ ಆ ಫೋನ್ ಅನ್ನ ಸೇವ್ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಆದಿಬಾನ್ ಅವರ ಎಫ್ ಥ್ರೀ ಅಲ್ಲಿ ಇರುವಂತಹ ಒಂದು ನೈಟ್ ಅಟ್ಯಾಕ್ ಆಗಿದೆ ಹಾಗಾಗಿ ತಮ್ಮ ನೈಟ್ ಅನ್ನ ಡಿ ಫೋರ್ ತೆಗೆದುಕೊಂಡು ಹೋಗ್ತಿದ್ದಾರೆ ಆದಿಬಾನ್ ಅವರು ಈ ಪೊಸಿಷನ್ ಅಲ್ಲಿ ಹಾಗೂ ಇಲ್ಲಿ ಡೇವಿಡ್ ನವರ್ ಅವರು ತಮ್ಮ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನ ಎಫ್ ಏಟ್ ಅಲ್ಲಿರುವ ಡಾರ್ಕ್ ಸ್ಕ್ವೇರ್ ಬಿಷಪ್ ಅನ್ನ ಸಿ ಫೈ ತರುವುದರ ಮೂಲಕ ನೈಟ್ ಅನ್ನ ಎರಡು ಪೀಸ್ ಗಳಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಾಗೂ ವೈಟ್ ನಳಿ ಹೇಳ್ತಾ ಇದ್ದಾರೆ ಈ ನೈಟ್ ಅನ್ನ ಎಲ್ಲಿ ತೆಗೆದುಕೊಂಡು ಹೋಗ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಇದಕ್ಕೆ ಪ್ರತ್ಯುತ್ತರವಾಗಿ ಆದಿಬಾನ್ ಭಾಸ್ಕರ್ನವರು ತಮ್ಮ ನೈಟ್ ಅನ್ನ ಎಫ್ ಗೆ ಆಡ್ತಾ ಇದ್ದಾರೆ ಎಫ್ ಫೈ ಗೆ ಆಡುವುದರ ಮೂಲಕ ಇಲ್ಲಿ ನೋಡಬಹುದು ಜಿ ಸೆವೆನ್ ಸ್ಕ್ವೇರ್ ಅನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಎಫ್ ಐ ಅಲ್ಲಿ ಇರುವಂತಹ ನೈಟ್ಗಳು ಯಾವತ್ತು ಪಂದ್ಯದಲ್ಲಿ ಖಂಡಿತವಾಗಿಯೂ ಡೇಂಜರ್ ಅನ್ನುವಂಥದ್ದು ಎಲ್ಲರ ಗಮನಕ್ಕಿರಲಿ ಒಂದು ಪಾಯಿಂಟ್ ಅನ್ನು ಹೇಳ್ತಾ ಇದ್ದೇನೆ ಅಹ್ ಸೊ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಕ್ಯಾಸ್ಲಿಂಗ್ ಅನ್ನು ಮಾಡೋದರ ಮೂಲಕ ತಮ್ಮ ಕಿಂಗ್ ಅನ್ನು ಸೇಫ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಹಾಗೂ ಈ ಪೊಸಿಷನ್ ಅಲ್ಲಿ ಆದಿಬಾನ ಅವರು ತಮ್ಮ ಈಟದಲ್ಲಿ ಇರುವಂತಹ ಪಾನ್ ಅನ್ನ ಈ ತ್ರೀಗೆ ಪುಶ್ ಮಾಡ್ತಾ ಇದ್ದಾರೆ ಹಾಗೂ ಈ ಬಿಷಪ್ ನ ಬಿಷಪ್ ಗೆ ಇರುವಂತಹ ಒಂದು ಒಳ್ಳೆ ಡಯಾಗ್ನಲ್ ಅನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಅಥವಾ ಡಿ ಫೋರ್ ಅಥವಾ ಡಿ ತ್ರೀಗೂ ಇಲ್ಲಿ ಪ್ಲಾನ್ ಮಾಡ್ತಾ ಇರಬಹುದು ಸೊ ಆದಿಬಾನವರ ಇ ತ್ರೀ ಮೂವ್ ಗೆ ನ ಸ್ಟ್ರೈಕ್ ಮಾಡ್ತಾ ಇದೆ ತಮ್ಮ ಡಿ ಪಾನ್ ಅನ್ನ ಡಿ ಫೈವ್ ಗೆ ಪುಷ್ ಮಾಡುವುದರ ಮೂಲಕ ಇಲ್ಲಿ ಆದಿ ಅವರು ತಮ್ಮ ಸಿ ಫೋರ್ ಇರುವಂತಹ ಪಾನ್ ಇಂದ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಹಾಗೂ ಇದು ಪಂದ್ಯದ ಕ್ರೂಷಿಯಲ್ ಮೂವ್ ಅಂತಾನೆ ಹೇಳ್ಬಹುದು ಅಂತಂದ್ರೆ ಈ ಪೊಸಿಷನ್ ಅಲ್ಲಿ ನೋಡಬಹುದು ತುಂಬಾ ಗಳಿವೆ ಇಲ್ಲಿ ಬ್ಲಾಕ್ ಆ ಎಫ್ ಐ ಅಲ್ಲಿ ಇರುವಂತಹ ನೈಟ್ ಅನ್ನ ಬ್ಲಾಕ್ ಕ್ಯಾಪ್ಚರ್ ಮಾಡಬಹುದು ಹಾಗೂ ಅದಕ್ಕೆ ಪ್ರತ್ಯುತ್ತರವಾಗಿ ವೈಟ್ ಇಲ್ಲಿ ಅವರ ನೈಟ್ ಅನ್ನು ಸಹ ಕ್ಯಾಪ್ಚರ್ ಮಾಡುತ್ತೆ ಅಥವಾ ಇಲ್ಲಿ ತಮ್ಮ ನೈಟ್ ಅನ್ನ ಬಿ ಗೆ ಆಡೋದರ ಮೂಲಕ ವಾಪಸ್ ಅಟ್ಯಾಕ್ ಎರಡು ಪೀಸ್ ಗಳಿಂದ ಅಟ್ಯಾಕ್ ಮಾಡಬಹುದು ಹಾಗೂ ಇಲ್ಲಿ ಪಾನ್ ಅನ್ನ ವಾಪಸ್ ಗೆಲ್ಲಬಹುದು ಸಹ ಅಥವಾ ಈ ಪೊಸಿಷನ್ ಅಲ್ಲಿ ಇಂದ ಸಹ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು ತುಂಬಾ ಆಪ್ಷನ್ ಗಳಿವೆ ಇಲ್ಲಿ ಆದರೆ ಪಂದ್ಯದಲ್ಲಿ ಡೇವಿಡ್ ನವಾರ ಅವರು ತುಂಬಾ ದೊಡ್ಡ ಬ್ಲೆಂಡರ್ ಇರುವಂತ ಒಂದು ಮೂವ್ ಅನ್ನ ಮಾಡ್ತಾರೆ ಏನಪ್ಪ ಅಂತಂದ್ರೆ ತಮ್ಮ ನೈಟ್ ಅನ್ನ ಅಂತಂದ್ರೆ ಎಫ್ ಸಿಕ್ಸ್ ಅಲ್ಲಿ ಕುಳಿತಿರುವಂತಹ ಒಂದು ನೈಟ್ ಅನ್ನ ಡಿ ಫೈವ್ ಗೆ ಆಡೋದ್ರ ಮೂಲಕ ಆ ಪಾನ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಹಾಗೂ ಇದು ಪಂದ್ಯವನ್ನ ಬದಲಿಸುವಂತ ದೊಡ್ಡ ಬ್ಲೆಂಡರ್ ಅಂತಾನೆ ಹೇಳ್ಬೋದು ನೋಡಬಹುದು ಅಹ್ ಇದೊಂದು ಮಾನ್ಸ್ಟರ್ ಬಿಷಪ್ ಇಲ್ಲಿ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗಿದೆ ಈ ಪೊಸಿಷನ್ ಅಲ್ಲಿ ವೈಟ್ ಪೀಸಸ್ ಗಳಿಗೆ ಮೇಟ್ ಇನ್ ಫೋರ್ ಎನ್ನುವ ಎಂಜಿನ್ ತೋರಿಸ್ತಾ ಇದೆ ಸೊ ಆ ಮೇಟ್ ಪ್ಯಾಟರ್ನ್ ಯಾವುದು ಅನ್ನೋದನ್ನ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಖಂಡಿತವಾಗಿಯೂ ಆಲೋಚನೆ ಮಾಡಬಹುದು ಸೊ ಇಲ್ಲಿ ಬ್ಲಾಕ್ ಅನ್ನ ಸೋಲಿಸುವಂತಹ ಒಂದು ಅದ್ಭುತ ಮೂವ್ ಯಾವ್ದಪ್ಪ ಅಂತಂದ್ರೆ ಅಹ್ ಡಿ ಒನ್ ಅಲ್ಲಿ ಕುಳಿತಿರುವಂತಹ ಕ್ವೀನ್ ಜಿ ಗೆ ಹೋಗೋದರ ಮೂಲಕ ಬ್ಲಾಕ್ ಅನ್ನ ಇಲ್ಲಿ ಖಂಡಿತವಾಗಿಯೂ ಸೋಲಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಈ ಮೂವನ್ನ ಮೇ ಬಿ ಡೇವಿಡ್ ನವಾರ ಅವರು ಮಿಸ್ ಮಾಡಿದ್ರು ಅಂತ ಕಾಣಿಸುತ್ತೆ ಈ ಮೂವ್ ಆಡಿದ ತಕ್ಷಣ ಅವರು ಪಂದ್ಯವನ್ನ ರಿಸೈನ್ ಮಾಡ್ತಾರೆ ಸೊ ಯಾಕೆ ರಿಸೈನ್ ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲಿ ಬ್ಲಾಕ್ ಯಾವುದೇ ಮೂವನ್ನ ಆಡಿದ್ರು ಸಹ ಮೂರು ಮೂವ್ಸ್ ಗಳಲ್ಲಿ ಚೆಕ್ ಮೇಟ್ ಆಗೋದನ್ನ ತಪ್ಪಿಸೋಕಾಗಲ್ಲ ಎಫ್ ಐ ಅಲ್ಲಿ ಕುಳಿತಿರುವಂತಹ ಈ ಈ ನೈಟ್ ಅನ್ನ ಕ್ಯಾಪ್ಚರ್ ಮಾಡಿದ್ರಿ ಅಂತಂದ್ರೆ ಕ್ವೀನ್ ಮತ್ತು ಇಲ್ಲಿ ಬಿಷಪ್ ಎರಡು ಸಹ ಜಿ ಸೆವೆನ್ ಸ್ಕ್ವೇರ್ ಅನ್ನ ನೋಡ್ತಾ ಇದೆ ಅಹ್ ಅಥವಾ ನೀವು ಇಲ್ಲಿ ಪಾನ್ ಅನ್ನ ಈ ರೀತಿಯಾಗಿ ಪುಷ್ ಮಾಡಿದ್ರು ಸಹ ಇಲ್ಲಿ ನೈಟ್ ಮತ್ತು ಕ್ವೀನ್ ಜಿ ಸೆವೆನ್ ಸ್ಕ್ವೇರ್ ಅನ್ನ ಏನು ಅಟ್ಯಾಕ್ ಮಾಡ್ತಾ ಇದೆ ಹಾಗೂ ಇಲ್ಲಿ ಈ ಪಾನ್ ಅನ್ನ ಪುಷ್ ಮಾಡಿದ್ರಿ ಅಂತ ಆದ್ರೂ ಸಹ ಇಲ್ಲಿ ನೈಟ್ ಅನ್ನ ಎಚ್ ಸಿಕ್ಸ್ ಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಒಂದು ಅದ್ಭುತವಾದ ಒಂದು ಚೆಕ್ ಮೆಟ್ ಅನ್ನ ಬ್ಲಾಕ್ ಕಿಂಗ್ ಕಾಣತ್ತೆ ಹಾಗಾಗಿ ಇಲ್ಲಿ ಯಾವುದೇ ಅಂತ ಉತ್ತರ ಖಂಡಿತವಾಗಿಯೂ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಗೆ ಇಲ್ಲ ಇದು ಕೇವಲ ಮೇ ಬಿಟ್ಸ್ ಗೇಮ್ ಆಗಿತ್ತು ಅಂತ ಅನ್ಕೊಂತೀನಿ ನಾನು ಹಾಗಾಗಿ ಮೇ ಬಿ ಪ್ರೆಷರ್ ಅಥವಾ ತುಂಬಾ ಫಾಸ್ಟ್ ಆಗಿ ಆಡಬೇಕಾಗಿರುವಂತ ಕಾರಣದಿಂದಾಗಿ ಬ್ಲೆಂಡರ್ ಗಳು ನಡೆಯುತ್ತೆ ಬಟ್ ಅದ್ಭುತವಂತ ಒಂದು ಅಹ್ ಅಮೂ ಆದಿಬಾನ್ ಅವರಿಂದ ಕುವಿನ ಚೀಫ್ ಅವ್ರಿಗೆ ತರುವುದರ ಮೂಲಕ ಇಲ್ಲಿ ಬ್ಲ್ಯಾಕ್ ಅನ್ನ ರಿಸೈನ್ ಮಾಡುವಂತೆ ಮಾಡಿದ್ದಾರೆ ಸೊ ಖಂಡಿತವಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚೆಸ್ ಪಂದ್ಯ ನಿಮಗೆಲ್ಲರಿಗೂ ಖಂಡಿತವಾಗಿ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಎಲ್ಲ ಚೆಸ್ ಫ್ರೆಂಡ್ಸ್ ಗಳಿಗೂ ಸಹ ಈ ಚೆಸ್ ವಿಡಿಯೋವನ್ನು ಅಥವಾ ಈ ಚೆಸ್ ಪಂದ್ಯವನ್ನು ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆಸ್ ಪಂದ್ಯಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ